ನಮಸ್ಕಾರ ಸರ್ ನಮಸ್ಕಾರ ಸರ್ ಏನಿಲ್ಲ ನಿಮ್ಮ ಮಾಲ್ಗೆ ಇವತ್ತು ಬಿಬಿಎಂಪಿ ಅಧಿಕಾರಿಗಳು ಬೀಗ ಹಾಕಿದ್ದಾರೆ ಹೌದು ಕಟ್ಟಿಲ್ಲ ಅಂತ ನಾನ್ ನಿಮ್ಮ ವರ್ಷನ್ ಕೇಳ್ತಾ ಇದೆ ಒಂದ್ ವರ್ಷನ್ ಕೋರ್ಟ್ ಆದೇಶ ಇತ್ತು ಅದ್ ಮಾಡ್ಲಿಲ್ಲ ಹಾಗೆ ಹೀಗೆ ಅಂತ ನೀವು ಕೂಡ ಮಾತನಾಡಿದ್ರಿ ಏನಂತ ಕೋರ್ಟ್ ಆದೇಶದಂತ ನಾವು ಹಣ ಕಟ್ಟಿದೀವಿ ಆದ್ರೂ ಕೂಡ ಇಲ್ಲಿ ಈ ತರದ್ ವರ್ತನೆ ಮಾಡಿದ್ದಾರೆ ಅಂತ ಏನ್ ಕತೆ ಕರೆಕ್ಟ್ ಆಗಿ ಪಿಕ್ಚರ್ ಏನ್ ಇದು ಇದು ನಾವು ಮಾಲ್ ಓಪನ್ ಮಾಡ್ದಾಗಿಂದೂ ಟ್ಯಾಕ್ಸ್ ಕಟ್ಕೊಂಡು ಬರ್ತಾ ಇದ್ದೀವಿ ಹ್ಞೂ ಒಂದು ಐದಾರು ವರ್ಷದ ನಂತರ ಒಬ್ರು ಟ್ಯಾಕ್ಸ್ ಅದೇ ಜೆ ಏನೋ ಜಾಯಿಂಟ್ ಕಮಿಷನರ್ ಜೆ ಸಿ ಬಂದು ಈ ರೀತಿ ನೀವು ಟ್ಯಾಕ್ಸ್ ಕಮ್ಮಿ ಕಟ್ತಾ ಇದ್ದೀರಾ ಅಂತ ಹೇಳಿದ್ರು ನನಗೆ ಹ್ಞೂ ಇಲ್ಲವಲ್ಲ ಇಷ್ಟು ವರ್ಷ ಕರೆಕ್ಟಾಗಿ ಕಟ್ಕೊಂಡ್ ಬರ್ತಾ ಇದ್ದೀವಿ ಏನಿಲ್ಲ ಆ ಥರದ್ದು ಏನಿಲ್ಲ ಅಂತ ಇಲ್ಲ ನಿಮ್ಮದು ಏಳು ಫ್ಲೋರ್ ಇದೆ ನೀವು ಬರೀ ನಾಲ್ಕು ಫ್ಲೋರ್ ಕಟ್ತಾ ಇದ್ದೀರಾ ಅಂತ ಹೇಳಿದ್ರು ಓಕೆ ಎಷ್ಟು ಫ್ಲೋರ್ ಇದೆ ನಿಮ್ಮ ಬಿಲ್ಡಿಂಗು ಇರೋದು ನಾವು ಗ್ರೌಂಡು ಪ್ಲಸ್ ಟೂ ಪ್ಲಸ್ ಥಿಯೇಟರ್ ಓಕೆ ಹಾಂ ಮಾಲು ಏನಿದೆ ಮಾಲ್ ಬಂದು ಗ್ರೌಂಡ್ ಫ್ಲೋರ್ ಪ್ಲಸ್ ಟೂ ಬರುತ್ತೆ ಹ್ಞೂ ಅದ್ರ ಮೇಲೆ ಥಿಯೇಟರ್ಸ್ ಬರುತ್ತೆ ನಾಲ್ಕು ನಲವತ್ತು ಈಗ ಥಿಯೇಟ್ರ್ ಬಗ್ಗೆ ನಿಮ್ಗೆ ಗೊತ್ತಲ್ಲ ಚಿಕ್ಕ ಮಕ್ಳಿಗೂ ಗೊತ್ತು ಥಿಯೇಟರ್ ಎಷ್ಟು ಐತಿ ಇರ್ತದೆ ಅಡಿ ಮಿನಿಮಮ್ ಇರಬೇಕು ಹೌದು ಅವ್ರು ಅದನ್ನ ಏನು ಮಾಡಿದರೆ ನಾಲ್ಕು ಫ್ಲೋರ್ ಲೆಕ್ಕ ತಗೊಂಡ್ರು ಅವರು ಅದನ್ನು ಓಕೆ ಥಿಯೇಟರ್ ಆಚೆ ಆಚೆ ನಿಂತ್ಕೊಂಡು ನೋಡ್ಬಿಟ್ಟು ಏಳು ಫ್ಲೋರ್ ಅಂತ ಬರ್ಕೊಂಡು ಕೆಳಗಿನ ಫ್ಲೋರ್ ಹದಿನಾಲ್ಕು ಸಾವಿರ ಸ್ಕ್ವೇರ್ ಫೀಟ್ ಟು ಸೆವೆನ್ ಅಂತ ಹಾಕೊಂಡು ಹೋಗ್ಬಿಟ್ಟು ಅವರು ಓಕೆ ನಾನು ಅವ್ರಿಗೆ ಹೇಳಿದೆ ಇಲ್ಲ ಸರ್ ಈ ಥರ ಎಲ್ಲೂ ಬರಲ್ಲ ಇಡೀ ಕರ್ನಾಟಕ ಅಲ್ಲ ಇಡೀ ದೇಶದಲ್ಲಿ ಯಾರು ಈ ಥರ ಕ್ಯಾಲ್ಕುಲೇಷನ್ ಮಾಡಲ್ಲ ನೀವೊಂದು ಕೆಲಸ ಮಾಡಿ ಏನು ಬಿ ಬಿ ಎಂ ನನಗೆ ಪ್ಲಾನ್ ಅಪ್ರೂವಲ್ ಹಾಕಿ ಕೊಟ್ಟಿದ್ದಾರಲ್ಲ ಅದ್ರ ಪ್ರಕಾರನೇ ನಾನು ಕಟ್ಟಬೇಕಲ್ಲ ಅದ್ರ ಪ್ರಕಾರ ಕಟ್ಟಿ ನಾನು ಓಸಿ ತಗೊಂಡಿದ್ದೀನಿ ತೊಗೊಂಡಿದ್ದೀನಿ ಆಕ್ಯುಪೆನ್ಸಿ ಸರ್ಟಿಫಿಕೇಟ್ ತೊಗೊಂಡ ಮೇಲೆ ಟೆನೆಂಟ್ ಬರೋದು ಅವಳಿಗೆ ಹೌದು ಒಂದು ವೈಲೇಷನ್ ಎಲ್ಲನೇ ಇಮಿಡಿಯೇಟ್ ಆಗಿ ಅಲ್ಲೇ ಒರ್ಮಿಸಾಕಿ ಹ್ಮ್ ಅದ್ರ ಪ್ರಕಾರ ಎಷ್ಟು ಸ್ಕ್ವೇರ್ ಫೀಟ್ ಬರುತ್ತೋ ಅಷ್ಟಕ್ಕೆ ಟ್ಯಾಕ್ಸ್ ಕಟ್ತಾ ಇದ್ದೀನಿ ನಾನು ಹ್ಮ್ ಅಂದಾಗ ಆತ ಏನು ಮಾಡ್ದೆ ಹ್ಮ್ ಈ ಅಸೆಸ್ಮೆಂಟ್ ಮಾಡೋವಾಗ ಕೆಲವರು ಏನು ಮಾಡೋಕ್ಕಾಗಲ್ಲ ಹ್ಮ್ ತುಂಬಾ ನನಗೆ ತುಂಬಾ ತೊಂದರೆ ಕೊಟ್ಟರು ಟು ನಾ ನನಗೆ ಆಮೇಲೆ ಎರಡು ಸರಿ ಆಫೀಸ್ಗೆ ಹೋಗಿದ್ದೀನಿ ತೊಂದರೆ ಕೊಟ್ಟರು ಈ ಎಕ್ಸ್ಪೆಕ್ಟೆಡ್ ವೆರಿ ಬಿಗ್ ಮನಿ ಫ್ರಮ್ ಮೀ ಹ್ಮ್ ನಾನು ಹೇಳಿದೆ ಬೇಡಪ್ಪ ಕೋರ್ಟ್ಗೆ ಹೋಗ್ತೀನಿ ಬಟ್ ನಮ್ಮ ಲಾಯರ್ ಕನ್ಸಲ್ಟ್ ಮಾಡಿದ್ದೆ ದೆನ್ ನಾನು ಡೈರೆಕ್ಟ್ ಆಗಿ ಕೋರ್ಟ್ಗೆ ಹೋದೆ ಅವ್ರ ಹೆಸರು ದೊಡ್ಡಪ್ಪ ಅಂತ ಅವ್ರು ದೇಸಿ ಅವ್ರ ಹೆಸರು ಓಕೆ ತುಮಕೂರಲ್ಲಿ ಇದ್ದಾರಂತೆ ಏನೋ ಕುರಿ ಫಾರ್ಮ್ ಮಾಡಬೇಕು ಅಂತ ಅವ್ರಿಂದನೇ ಆಸೆ ಇತ್ತು ಅವ್ರಿಗೆ ಅವ್ರು ಏನೋ ಕುರಿ ಫಾರ್ಮ್ ಏನೋ ಅವರು ಓಕೆ ಸೊ ಅವರು ಅದೇನೋ ಗೊತ್ತಿಲ್ಲ ಅವರ ಒಂದು ಬಿಸ್ನೆಸ್ಗೋಸ್ಕರ ನನ್ನ ಈ ಥರ ಒಂದು ಟಾರ್ಗೆಟ್ ಮಾಡಿ ಹ್ಮ್ ಇಷ್ಟು ತೊಂದರೆ ಕೊಟ್ಟರು ನಾನೇನ್ ಮಾಡಿದೆ ಆಗಿ ಕೋರ್ಟ್ಗೆ ಹೋದೆ ಹ್ಮ್ ಕೋರ್ಟ್ ಹೋದ ತಕ್ಷಣವೇ ಅವರು ನೋಟಿಸ್ ಕಳಿಸಿದ್ರು ನನಗೆ ಹ್ಞೂ ನಿಮ್ಮ ಲೈಫಲ್ಲಿ ಕೇಳಿರಲ್ಲ ಈ ಥರ ಒಂದು ಘಟನೆನ ಹ್ಞೂ ಯಾವುದೇ ಡಿಪಾರ್ಟ್ಮೆಂಟಿಂದ ನೋಟಿಸ್ ಬಂದರೆ ನೋಟಿಸಲ್ಲಿ ಹ್ಞೂ ಒಳಗೆ ಏನೂ ಇಟ್ಟಿಲ್ಲ ಲೆಟರು ಬರೀ ಕವರ್ ಮಾತ್ರ ಕಳಿಸಿದ್ದಾರೆ ಪುಣ್ಯಾತ್ಮ ಹ್ಞೂ ಆಮೇಲೆ ಫೈನಲ್ ಇದ್ದೆ ನಾನು ನೋಟಿಸ್ ಕಳಿಸಿದ್ದೀನಿ ನೋಟಿಸ್ ಅಟೆಂಡ್ ಮಾಡಿಲ್ಲ ಇವರು ಅಂತ ಹೇಳ್ತಾರೆ ಓಕೆ ಪುಣ್ಯಕ್ಕೆ ನಾನು ಅದನ್ನೆಲ್ಲ ಸೀಲ್ ಓಪನ್ ಮಾಡಿ ಎರಡು ಓಪನ್ ಮಾಡಿದ್ರೆ ಇನ್ನೂ ಎರಡು ಓಪನ್ ಮಾಡಿದ್ರೆ ಹಂಗೆ ಕೋರ್ಟ್ ಕೊಟ್ಟಿದ್ವಿ ಅದೆಲ್ಲ ಇವರು ಯಾವ್ಯಾವ ಥರ ನಮ್ಮನ್ನು ನನ್ನ ತೊಂದರೆ ಕೊಡ್ತಾ ಇದ್ದಾರೆ ಅಂತ ತೋರಿಸೋದಕ್ಕೋಸ್ಕರ ಕೊಟ್ಟೆ ನಾನು ಹ್ಞೂ ಕೋರ್ಟಲ್ಲಿ ನಾಲ್ಕೈದು ವರ್ಷ ಇದು ಹ್ಞೂ ಹೈಕೋರ್ಟ್ ಆಫ್ ಕರ್ನಾಟಕ ಅಲ್ಲಿ ಓಕೆ ಅವ್ರಿಗೂ ನಮಗೂ ಡಿಸ್ಪ್ಯೂಟ್ ಇದ್ದಿದ್ದು ಸ್ಕ್ವೈರ್ ಫೀಟ್ ಇಷ್ಟು ಜಾಸ್ತಿ ಬರುತ್ತೆ ಅಷ್ಟು ಜಾಸ್ತಿ ಬರುತ್ತೆ ಅಂತ ಅವ್ರು ಹೇಳ್ತಾ ಇದ್ದಿದ್ದು ಓಕೆ ಅಲ್ಲಿ ಸಾಹೇಬ್ರು ಏನು ಮಾಡ್ತಾರೆ ನೀವು ಒಂದು ಕೆಲಸ ಮಾಡಿ ಜಾಯಿಂಟ್ ಸರ್ವೆ ಮಾಡಿ ಹಾಗಿದ್ರೆ ಹ್ಞೂ ಅಂತ ಹೇಳಿದ್ದೆ ಎರಡು ಸರಿ ಜಾಯಿಂಟ್ ಸರ್ವೆ ಎರಡು ಏಜೆನ್ಸಿಯಿಂದ ಮಾಡಿಸ್ತಾರೆ ಹ್ಞೂ ಅಲ್ಲಿಗೆ ನಮ್ಮ ಸ್ಕ್ವೇರ್ ಫೀಟು ನಮ್ಮ ಮೆಜರ್ಮೆಂಟ್ ಏನಿತ್ತು ಅದ್ರ ಪ್ರಕಾರ ನಾವು ಕೊಟ್ಟಿದ್ದೀವಿ ಅನ್ನೋದು ಮಾಹಿತಿ ಕೋರ್ಟ್ಗೆ ಅವರು ಕೊಡ್ತಾರೆ ನಾನು ಕೊಡ್ತೀವಿ ಹ್ಞೂ ಕೊಟ್ಟ ಮೇಲೆ ಅವರು ಹದಿಮೂರು ಚಿಲ್ಲರೆ ಏನೋ ಹದಿಮೂರು ಕೋಟಿ ಚಿಲ್ಲರೆ ಕಟ್ಟಬೇಕು ಅಂತ ಕ್ಲೈಮ್ ಮಾಡಿರ್ತಾರೆ ಹ್ಞೂ ಜಡ್ಜು ಅಲ್ಲಿ ನೋಡಿದ್ದೆ ಯಾವ ಎಷ್ಟು ಸ್ಕ್ವೇರ್ ಫೀಟ್ಗೆ ಎಷ್ಟು ಕಟ್ಟಬೇಕು ಏನು ನಾನು ಸ್ವಕಾರ ಎಲ್ಲ ಕ್ಯಾಲ್ಕುಲೇಟ್ ಮಾಡಿ ಅಂತ ಅವ್ರಿಗೆ ಕೊಡ್ತಾರೆ ಅದ್ರ ಪ್ರಕಾರ ಒಂದು ಕೋಟಿ ತೊಂಬತ್ತೊಂಬತ್ತು ಲಕ್ಷ ಸಮೇತ ಎರಡು ಕೋಟಿ ಚಿಲ್ಲರೆ ಮೀನ್ಸ್ ಎರಡು ಕೋಟಿ ನಲ್ವತ್ತು ಲಕ್ಷ ಏನೋ ನಾವು ಮುಂಚೆ ಬೇರೆ ಕಟ್ಟಿದ್ವಿ ಅವ್ರಿಗೆ ಓಕೆ ಅದೆಲ್ಲ ಹೋಗಿ ಇನ್ನ ಒಂದು ತೊಂಬತ್ತು ಚಿಲ್ಲರೆ ನಿಯರಿಂಗ್ ಟೂ ಕ್ರೋರ್ಸ್ ಕಟ್ಟಬೇಕು ನೀವು ಇನ್ನು ಒಂದು ತಿಂಗಳಲ್ಲಿ ನೀವು ಕಟ್ಟಬೇಕು ಇದನ್ನ ಬಿ ಬಿ ಎಂ ಪಿಗೆ ಅವ್ರು ಹಾಕಿರೋ ಕ್ಯಾಲ್ಕುಲೇಷನ್ ಎಲ್ಲ ಸರಿ ಸರಿ ಇಲ್ಲ ಸೊ ನಿಮ್ಮ ಇದ್ರ ಪ್ರಕಾರ ಮಾಡಿದ್ದೀವಿ ಅವ್ರು ಹಾಕಿರೋದು ಕ್ಯಾಲ್ಕುಲೇಷನ್ ಪ್ಲಸ್ ಇಂಟ್ರೆಸ್ಟ್ ಪ್ಲಸ್ ಪೆನಾಲ್ಟಿ ಸೊ ಇದು ಪೆನಾಲ್ಟಿ ಇಂಟ್ರೆಸ್ಟ್ ಏನಕ್ಕೆ ಬರೋಲ್ಲ ಅಂದರೆ ನಾನು ಎವ್ರಿ ಇಯರು ಹೋಗಿದ್ದೆ ಅಲ್ಲಿ ಬಿ ಬಿ ಎಂ ಪಿ ಆಫೀಸಲ್ಲಿ ಟ್ಯಾಕ್ಸ್ ಕಟ್ಟಕ್ಕೆ ಹೋದಾಗ ಅವರು ರಿಜೆಕ್ಟ್ ಮಾಡ್ತಾರೆ ಕಟ್ಕೊಳಲ್ಲ ನಾವು ಅಂತ ಹ್ಞೂ ಸೊ ಅವ್ರೇನು ಮಾಡ್ತಾರೆ ಕೋರ್ಟಲ್ಲಿ ಸಾಹೇಬ್ರು ಏನು ಮಾಡ್ತಾರೆ ಅವರು ಕಟ್ಟಕ್ಕೆ ಬಂದಾಗ ನೀವು ಕಟ್ಟಿಸ್ಕೋಬೇಕಾಗಿತ್ತು ಹ್ಞೂ ಮಿಕ್ಕಿದ್ದೇನಾದರೂ ಕಮ್ಮಿ ಕಟ್ಟಿದರೆ ಅದನ್ನು ಕ್ಲೈಮ್ ಮಾಡಬೇಕಾಗಿತ್ತು ನೀವು ಹ್ಞೂ ಇಂಟ್ರೆಸ್ಟು ಪೆನಾಲ್ಟಿ ಕಟ್ಟಕ್ಕೆ ಬರೋದಿಲ್ಲ ಅವರು ಹ್ಞೂ ಅಂತ ಹೇಳಿದ್ದೆ ನಾನು ಲೆಟರ್ ಡಾಕ್ಯುಮೆಂಟ್ ಎಲ್ಲ ಪ್ರೊವೈಡ್ ಮಾಡಿದ್ಮೇಲೆ ಹ್ಞೂ ಅಲ್ಲಿ ಸಾಹೇಬರು ಅದನ್ನು ಇಟ್ಕೊಂಡಿದ್ದೆ ಟ್ಯಾಕ್ಸ್ ಎಷ್ಟು ಕಟ್ಟಬೇಕು ಅಷ್ಟು ಕಟ್ಟಬೇಕು ಅಂತ ಎರಡು ಕೋಟಿ ಚಿಲ್ಲರೆ ಬರುತ್ತೆ ಅದನ್ನ ಮುಂಚೆ ಕಟ್ಟಿದ್ದೆ ಅದು ಮಿಕ್ಕಿದ್ದು ಒಂದು ತೊಂಬತ್ತು ನಿಯರ್ ಟ್ವೆಂಟಿ ಅಂದ್ರೆ ಎರಡು ಕೋಟಿ ಅವರು ಕಟ್ಟಿಸಿದ್ರು ಹ್ಞೂ ಒಂದು ತಿಂಗಳಲ್ಲಿ ನಾನು ಕಟ್ಟುಬಿಟ್ಟೆ ಅದನ್ನು ಓಕೆ ಕಟ್ಟಿದ ನಂತರ ಹ್ಞೂ ಎವ್ರಿ ಇಯರ್ ಟ್ಯಾಕ್ಸ್ ಕಟ್ಟಬೇಕಲ್ಲ ಹೌದು ಈಗ ಬಿ ಬಿ ಎಂ ಹೋಗಿದ್ದೆ ನಾನು ಆ ನ ಕೊಟ್ಟು ಟ್ಯಾಕ್ಸ್ ಕಟ್ಟಕ್ಕೆ ಹೋದ್ರೆ ಅವರು ಇಲ್ಲ ನಾನು ಟ್ಯಾಕ್ಸ್ ಕಟ್ಕೊಳಲ್ಲ ನಿಮ್ಮ ಹತ್ರ ಅಂದರು ಹ್ಞೂ ನಾನು ತಿರುಗಾದ್ರೆ ನಮ್ಮ ಅಡ್ವೊಕೇಟ್ಗಳಿದ್ದು ಇದು ನೀವು ಕೋರ್ಟ್ ಅಲ್ಲಿ ಡಿಪಾಸಿಟ್ ಮಾಡಿಬಿಡಿ ಅವ್ರ ಅಕೌಂಟ್ಗೆ ಅಂದರು ಹ್ಞೂ ಡಿಪಾಸಿಟ್ ಮಾಡಿ ನಾವು ಕೋರ್ಟ್ಗೆ ಮಾಹಿತಿ ಕೊಟ್ವಿ ಹ್ಞೂ ಹೀಗೆ ನಡ್ಕೊಂಡು ಬರ್ತಾ ಇತ್ತು ಹ್ಞೂ ನಾನು ಹತ್ತು ಡೇಟ್ ಟ್ಯಾಕ್ಸ್ ಕಟ್ಕೊಂಡು ಬಂದಿದ್ದೀನಿ ರೆಸಿಪ್ಟೆಲ್ಲ ಇದೆ ಡಾಕ್ಯುಮೆಂಟ್ ಇದೆ ಎಲ್ಲ ಕೊಟ್ಟಿದ್ದೀನಿ ನಾನು ಹ್ಞೂ ಮೊನ್ನೆ ಐದು ದಿನಕ್ಕೆ ಮುಂಚೆ ಬಂದು ನೀವು ಟ್ಯಾಕ್ಸ್ ಕಟ್ತಾ ಇದ್ದೀರಾ ಎಷ್ಟು ಕಟ್ಟಿದ್ದೀರಾ ಏನು ಮಾಡಿದ್ದೀರಾ ಅಂತ ನಾಲ್ಕೈದು ಜನ ಬಂದು ನಮ್ಮ ಸ್ಟಾಫ್ ಹತ್ರ ಮಾಲಲ್ಲಿ ನಾನು ಇರಲಿಲ್ಲ ಕೇಳ್ಕೊಂಡು ಬಂದಿದ್ದಾರೆ ಹ್ಞೂ ಅವರು ಇಲ್ಲ ನಮ್ಮ ಯಜಮಾನ್ರು ಇಲ್ಲ ಸರ್ ಊರಲ್ಲಿ ಅವ್ರು ಬಂದ ಮೇಲೆ ನೀವು ಕೇಳ್ಕೊಳ್ಳಿ ಅವ್ರ ಹತ್ರ ಅಂತ ಹೇಳ್ಬಿಟ್ಟು ಹೊಟ್ಬಿಟ್ಟಿದ್ದಾರೆ ಹ್ಞೂ ನಿನ್ನೆ ರಾತ್ರಿ ಒಂಬತ್ತುವರೆ ಹತ್ತು ಗಂಟೆಗೆ ಬಂದು ನಾಲ್ಕೈದು ಜನ ಹ್ಞೂ ನಮ್ಮ ಮಾಲಿನ ಹುಡುಗನ ಹತ್ರ ಈ ನೋಟಿಸ್ ತಗೊಂಡ್ರಿ ಸೈನ್ ಮಾಡಿ ಅಂತ ಕೇಳಿದ್ದಾರೆ ಹ್ಞೂ ಅವರೇನು ಹೇಳಿದ್ದಾರೆ ಇಲ್ಲ ಸ್ವಾಮಿ ನಾವು ಯಾವ್ದು ಏನು ನೋಟಿಸ್ ಅಂತ ಕೈ ಕೊಟ್ಟ ತಕ್ಷಣ ಅವ್ರು ಓದಿದ್ದಾರೆ ಅವರು ಹಿಂದಿನ ಡೇಟ್ ಅಲ್ಲಿ ಹಳೆ ಡೇಟ್ ಅಲ್ಲಿ ಹ್ಮ್ ಒಂದು ನೋಟಿಸ್ ಕೊಟ್ಬಿಟ್ಟು ಅದರಲ್ಲಿ ನಾನು ಟ್ಯಾಕ್ಸು ನೋಟಿಸ್ ಕೊಟ್ಟಿದ್ರು ನಾನು ಅಟೆಂಡ್ ಮಾಡಿಲ್ಲ ಅನ್ನೋದನ್ನ ಒಂದು ಆ ನೋಟಿಸ್ ಅಲ್ಲಿ ಒಂದು ಲೈನ್ ಓದಿದ್ದಾರೆ ಇವರು ನಮ್ಮ ಹುಡುಗರು ಹ್ಞೂ ಸರ್ ಈ ತರ ಬರೆದಿದ್ದೀರಾ ನೀವು ನೋಟಿಸ್ ಕೊಡ್ರೆ ನಾವು ಹೆಂಗ್ ಸೈನ್ ಮಾಡೋದು ಇಲ್ಲ ಯಜಮಾನ್ರಿಗೆ ಹೇಳ್ತೀನಿ ಅವ್ರು ಬರ್ತಾರೆ ಕೂತ್ಕೊಳ್ಳಿ ಸರ್ ಅಂತ ಹೇಳಿದ್ದಾರೆ ಹ್ಮ್ ನಮ್ಮ ಮಗನಿಗೆ ಹೇಳಿದ್ದಾರೆ ಅವರು ಫೋನ್ ಮಾಡಿ ನಾನು ಬರ್ತಿದ್ದೀರಪ್ಪ ಅಂತ ಹೇಳಿದಾರೆ ಅವರು ಅಷ್ಟರಲ್ಲಿ ಇವರು ಅಲ್ಲಿ ಅವ್ರ ಕಡೆಯವರು ಬಿ ಬಿ ಎಂ ಪಿ ಅವರು ಫೋನ್ ತಗೊಂಡಿದ್ದೆ ವಿಡಿಯೋ ರೆಕಾರ್ಡ್ ಮಾಡಕ್ಕೆ ಹೋಗಿದ್ದಾರೆ ನಮ್ಮ ಹುಡುಗ್ದು ಕೈಯಲ್ಲಿ ಇಸ್ಕೊಂಡಿದ್ದು ಇವೆಲ್ಲ ನನಗೆ ಫೋನ್ ಬಂತು ನಮ್ಮ ಹುಡುಗನಿಂದ ನಾನು ಹೇಳಿದ್ರು ಈ ತರ ಹಿಂಗೆ ಹಿಂಗೆ ಮಾಡ್ತಾರೆ ನೀವು ಫೋಟೋ ತಗೊಳ್ಳಿ ನೀವು ನಾಲ್ಕೈದು ಜನ ನಾಲ್ಕು ಜನ ಕ್ಯಾಮ್ರಾ ಇಟ್ಕೊಂಡು ಅವ್ರು ಯಾರ್ಯಾರು ಬಂದವ್ರೆ ಅವ್ರು ಏನೇನು ಮಾತಾಡ್ತಾರೆ ನೀವು ರೆಕಾರ್ಡ್ ಮಾಡಿ ಹ್ಞೂ ಸಿ ಸಿ ಟಿವಿ ಇದೆ ಹ್ಞೂ ಎಲ್ಲ ಇಟ್ಕೊಳ್ಳಿ ಕೈಯಲ್ಲಿ ಅಂತ ಹೇಳಿದೆ ನಾನು ಹ್ಞೂ ಅದೇ ತರ ಮಾಡಿದ್ರು ಹ್ಞೂ ನಂತರ ಏನು ಮಾಡಿದ್ರು ನೀವು ಆದ್ರೆ ನಿಮ್ಮ ಯಜಮಾನ ಬಂದಿಲ್ಲ ನಾವು ಬಿಡ್ರಿ ಇನ್ನ ಬೇಕಾಗಿಲ್ಲ ಹಿಂಗೆ ಮಾಡಿ ನಮ್ಗೆ ಗೊತ್ತು ಏನು ಮಾಡಬೇಕು ಅಂತ ಚೀಸ್ ಮಾಡ್ತೀವಿ ಅಗದು ಮಾಡ್ತೀವಿ ನನ್ನ ಬಿಟ್ಟು ಬಾಯಿಗೆ ಬಂದಂಗೆ ಹುಡುಗರನ್ನ ಬೈದು ಎದುರಿಸ್ಬಿಟ್ಟು ಹೋಗಿದ್ದಾರೆ ಹ್ಞೂ ನಿನ್ನೆ ರಾತ್ರಿ ಒಂಬತ್ತೊಳ ಹತ್ತು ಗಂಟೆಯಲ್ಲಾದಂಥ ಘಟನೆ ಇದು ಅವ್ರಿಗೆ ಕೇಳಿದ್ದಾರೆ ನಮ್ಮ ಹುಡುಗರು ಸರ್ ನೀವು ಆಫೀಸರ್ಸ್ ಅಂತೀರಾ ಬೆಳಗ್ಗೆಯಿಂದ ಸಂಜೆವರೆಗೂ ಸುಮ್ಮನೆ ಇದ್ದು ಇವಾಗ ರಾತ್ರಿ ಒಂಬತ್ತುವರೆ ಹತ್ತು ಗಂಟೆಗೆ ಕೊಡುವಂತದ್ದು ಏನಿದೆ ಅಂತ ಅರ್ಜೆಂಟು ಹ್ಮ್ ಅಂತ ಹೇಳ್ಬಿಟ್ಟಿದ್ದೆ ಇವರು ನನಗೆ ಹೇಳಿಲ್ಲ ನಾನು ಹೇಳಿದೆ ಆಗಿ ಹೋಗಿ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡಿ ಹ್ಮ್ ಅವ್ರು ಯಾವ ಪೊಲೀಸ್ ಬಿ ಬಿ ಎಂ ಪಿಯಿಂದ ಬಂದವರೋ ಯಾರು ನಮಗೆ ಗೊತ್ತಿಲ್ಲ ಹ್ಮ್ ಪೊಲೀಸ್ ಅಲ್ಲಿ ನಿನ್ನೆ ರಾತ್ರಿ ಹೋಗಿದೆ ಹತ್ತುವರೆ ಅನ್ನೊಂದಿದೆ ಅಷ್ಟೊಂದು ನಮಗೂ ಕಂಪ್ಲೇಂಟ್ ಕೊಟ್ಟರು ಓಕೆ ಹ್ಮ್ ಹ್ಮ್ ಮಾಲಲ್ಲಿ ಈ ತರ ಯಾರೋ ಇಷ್ಟು ಜನ ಬಂದಿದೆ ಬಿ ಬಿ ಎಂ ಪಿಯಿಂದ ಬಂದಿದ್ದೀವಿ ನಮಗೆ ಈ ತರ ಎಲ್ಲ ಎದರಿಸಿ ಬೆದರಿಸಿ ತುಂಬಾ ಅವಾಚನೆ ಅವಾಚಕ ಶಬ್ದದಿಂದ ನಿಂದಿಸಿ ಹೋಗಿದ್ದಾರೆ ಅವ್ರ ಫೋಟೋ ಇದು ವಿಡಿಯೋ ಇದಿದೆ ಸಿ ಸಿ ಟಿ ವಿದು ಇಂತ ಕೊಟ್ಟವ್ರೆ ಅವ್ರ ಮೇಲೆ ಆಕ್ಷನ್ ತಗೋಬೇಕು ಮತ್ತೆ ನಮಗೆ ಪ್ರೊಟೆಕ್ಷನ್ ಕೊಡಿ ಮಾಲ್ಗೆ ಮತ್ತು ನನಗೂ ಪ್ರೊಟೆಕ್ಷನ್ ಕೊಡಿ ಅಂತ ಇವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ ನ ಪೊಲೀಸ್ ಅವ್ರು ತಗೊಂಡಿದ್ದಾರೆ ಹ್ಞೂ ಈಗ ರಾತ್ರಿ ಇಷ್ಟೊತ್ತಾಗಿರೋದ್ರಿಂದ ಕಂಪ್ಯೂಟರ್ ಇದರಲ್ಲಿ ಅಕ್ನಾಲಜ್ಮೆಂಟ್ ಕೊಡಕ್ಕಾಗಲ್ಲ ನಾಳೆ ಬೆಳಿಗ್ಗೆ ಎಂಟು ಗಂಟೆಗೆ ಬನ್ನಿ ಕೊಟ್ಟಿದ್ದೆ ಅಂತ ಹೇಳಿದ್ದಾರೆ ಓಕೆ ಆಯಿತು ಮಾಡಿ ಅಂತ ಹೇಳಿ ಬಂದ್ರು ನಮ್ಮ ಹುಡುಗರು ಬೆಳಿಗ್ಗೆ ಆರು ಗಂಟೆಗೆ ಬಂದು ಇವರು ಗೇಟ್ಗೆ ಸೀಲ್ ಆಗ್ತಾ ಇದಾರೆ ಇವತ್ತು ಬೆಳಿಗ್ಗೆ ಆರು ಗಂಟೆಗೆ ಬಂದು ಸೀಲ್ ಆಗ್ತಾರೆ ಅವಾಗ ನಮ್ಮ ಹುಡುಗರೆಲ್ಲ ಎಲ್ಲ ಕೇಳಿದ್ರು ನನ್ನ ಮಗನೂ ಕೇಳಿದಾರೆ ಯಾಕ್ರಿ ರೀ ಈ ತರ ನೀವು ನೋಟಿಸ್ ಕೊಟ್ಟು ನೋಟಿಸ್ ಕೊಟ್ಟಿಲ್ಲ ಹ್ಞೂ ನೋಟಿಸ್ ಕೊಟ್ಟರೆ ಏನಿರ್ತದೆ ಅದರಲ್ಲಿ ಹ್ಞೂ ಒಂದು ವಾರ ಒಂದು ವಾರದಲ್ಲಿ ಬಂದು ನೀವು ರಿಪ್ಲೈ ಮಾಡಿ ಇಲ್ಲ ಗಡುವಂತ ಕೊಡಲೇಬೇಕಲ್ಲ ನೋಡಿ ಹೌದು ಏನು ಕೊಡದೆ ನೀವು ಬಂದು ಏಕಾಏಕಿ ಕೋರ್ಟ್ ಕೊಟ್ಟಿರೋ ಆರ್ಡ್ರನ್ನ ನೀವು ವೈಲೇಟ್ ಮಾಡ್ತಾ ಇದ್ದೀರಾ ಕಂಟೆಂಪ್ಟ್ ಆಫ್ ದಿ ಕೋರ್ಟ್ ಆಗುತ್ತೆ ನಮ್ಮ ನಮ್ಮ ಲಾಯರ್ ಮಾತು ಅಷ್ಟು ಇಮಿಡಿಯೇಟಾಗಿ ಇವ್ರಿಗೆ ಬಂದು ಸೀಲ್ ಹಾಕ ನಮ್ಮ ಲಾಯರ್ ಮಾತಾಡಿದ್ದಾರೆ ಹ್ಞೂ ನಮ್ಮ ಅಡ್ವೊಕೇಟ್ ಹೇಳೋದಂತ ಇಲ್ಲ ಕಂಟೆಂಪ್ಟ್ ಆಫ್ ದಿ ಕೋರ್ಟ್ ಆಗುತ್ತೆ ಅವ್ರು ಏನಂಗೆ ಮಾಡಿದ್ರೆ ಹ್ಮ್ ತುಂಬಾ ಪ್ರಾಬ್ಲಮ್ ಆಗುತ್ತೆ ಅವ್ರು ಹೇಳಿ ಅವ್ರಿಗೆ ಅಂತ ಇವ್ ಈ ಟ್ರೈ ಟು ಎಕ್ಸ್ಪ್ಲೈನ್ ಇನ್ ಗುಡ್ ವೇ ಹ್ಮ್ ಅವಾಗ ಪೊಲೀಸ್ ಅವ್ರು ಅವ್ರು ಕರ್ಸ್ಬಿಟ್ಟಿಲ್ಲ ಎಲ್ಲರೂ ನಾವು ಕಳ್ಸಿ ಅಂದ್ಬಿಟ್ಟು ಸ್ವಲ್ಪ ರೂಡಾಗಿ ಬಿಹೇವ್ ಮಾಡಿದಾಗ ಇವರು ನನ್ನ ಮಗ ಕೇಳಿದ್ದಾರೆ ಈ ತರ ನೀವು ಮಾಡ್ತಾರ ಸರಿ ಇಲ್ಲ ಅಂತ ಅವನಿಗೂ ಕೋಪ ಬಂದು ಅವನು ಒಂಥರ ಯು ಐ ತಿಂಕ್ ಯು ಸೀನಿಂದ ವಿಡಿಯೋ ವಾಟಿ ನಿಮ್ಮ ಅಪ್ಪ ಅಂತ ಕೇಳಿದಾರೆ ಕೇಳಿದ್ದಾರೆ ಸೊ ಅದೇನ್ ತಪ್ಪೇನಲ್ಲ ಅಂತ ನನಗೂ ಅನಿಸ್ತು ಅದು ದರ್ ಈಸ್ ಅ ವೇ ಟು ಅಪ್ರೋಚ್ ಪೊಲೀಸ್ ಇದೆ ನಮ್ಮ ಕೈಲಿ ಅಧಿಕಾರ ಇದೆ ಅಂತ ಈ ತರ ದೌರ್ಜನ್ಯ ಮಾಡೋದು ಎಷ್ಟು ಸರಿ ನನಗೆ ನನ್ ಕಾಡೋ ಪ್ರಶ್ನೆ ಏನ್ ಗೊತ್ತಾ ಸರ್ ರಾಕ್ ಲೈನ್ ವೆಂಕಟೇಶ್ ಅವ್ರಿಗೆ ಈ ಸನ್ನಿವೇಶ ಆದ್ರೆ ಸಣ್ಣ ಪುಟ್ಟವ್ರ ಕತೆ ಏನು ಅಂತ ಆಮೇಲೆ ನಾನು ಒಬ್ಬ ಆಫೀಸರ್ ಮಾತಾಡ್ತಾರೆ ನಾನು ಕೇಳ್ಸ್ಕೊತೀನಿ ಕೋರ್ಟ್ ಇಂದ ಆರ್ಡರ್ ಆಗಿದೆ ಆಗಿತ್ತು ಅವ್ರ ಅದನ್ನ ಕಟ್ಟಿರ್ಲಿಲ್ಲ ಹಾಗಾಗಿ ಅಂತ ಒಬ್ಬ ಅಧಿಕಾರಿಗೆ ಕೋರ್ಟ್ ಆದೇಶ ಏನಿದೆ ಏನ್ ಕಟ್ಟಬೇಕು ಅನ್ನೋ ಪರಿಜ್ಞಾನ ಇರ್ಲಿಲ್ವಾ ಅಂತ ಅವ್ರಿಗೆ ಗೊತ್ತಿದ್ದು ಈ ತರ ಪ್ರೆಷರ್ ಇದೆ ಮಾಡ್ಬೇಕು ಅಂತ ಪುಣ್ಯಾತ್ಮರ್ ಅಲ್ಲಿಗೆ ಮುಂದೆ ಸಾವಿರಾರು ಕೋಟಿ ಲಕ್ಷಾಂತರ ಕೋಟಿ ಆಸ್ತಿನ ಬೋರ್ಡ್ ಹಾಕೊಂಡು ನುಂಗಿ ನೀರ್ ಕುಡಿತಾರ ಬೆಂಗಳೂರು ಬಹಳಷ್ಟು ಜನ ಇರುವಾಗ ಕೋರ್ಟ್ ಆದೇಶ ಬರೀ ಏನೋ ಎರಡು ಕೋಟಿ ಅದನ್ನ ಕಟ್ಟಿದಿರಿ ಇಷ್ಟೆಲ್ಲ ಇದ್ದಾಗ್ಲು ಯಾಕೆ ರಾಕ್ ಲೈನ್ ಅವ್ರನ್ನ ಟಾರ್ಗೆಟ್ ಮಾಡ್ತಿದ್ದಾರೆ ಅಂತ ಈ ಚುನಾವಣೆ ಹತ್ರ ಬಂತು ನಾನು ಚುನಾವಣೆ ಹತ್ರ ಬಂತು ನಾನು ಯಾರಿಗೆ ನಾನು ಲೈಫಲ್ಲಿ ಯಾವ ರಾಜಕಾರಣಕ್ಕೂ ಯಾವ ಇದಕ್ಕೂ ಎಂಟ್ರಿಫಿಯರ್ ಆಗೋದಲ್ಲ ಅಂಬರೀಷ್ ಅವರ ಕುಟುಂಬ ಎಲ್ಲಿರ್ತದೋ ಇರ್ತದೋ ಅಲ್ಲಿ ಇರ್ತೀನಿ ನಾನು ಅವ್ರು ಯಾವ ಪಕ್ಷದಲ್ಲಿ ಇರ್ತಾರೋ ಅವ್ರು ಯಾವ ಇರ್ತಾರೋ ಆ ಕುಟುಂಬಕ್ಕೆ ರಾಜಕಾರಣದಲ್ಲಿ ನಾನು ಇರೋದು ಗ್ಯಾರಂಟಿ ಇಂಥ ಬೆದರಿಕೆ ಇಂಥ ಎಷ್ಟೇ ಏನು ಬಂದ್ರು ನಾನು ಫೇಸ್ ಮಾಡಕ್ ಬೇಡಿ ಸರ್ ನನ್ನ ಕಾಡೋ ಪ್ರಶ್ನೆ ಅಧಿಕಾರಿಗಳಿಗೆ ಕನಿಷ್ಠ ಅಟ್ಲೀಸ್ಟ್ ಆ ಕಾಮನ್ ಸೆನ್ಸ್ ಕೋರ್ಟ್ ಆರ್ಡರ್ ಏನಾಗಿದೆ ಇದೇನಾಗಿದೆ ವಾಟ್ ನೈಕ್ಸ್ಟ್ ಅಂತ ಏನಕ್ ಪರಿಷ್ಠ ಪರಿಜ್ಞಾನ ಬೇಡವಾ ಅಂತ ನಾನು ನಿಮ್ಗೆ ಫುಲ್ ಡಾಕ್ಯುಮೆಂಟ್ಸ್ ಕಳಿಸ್ತೀನಿ ಸರ್ ನೀವು ನೋಡಿ ಖಂಡಿತ ಒಂದ್ ಸೆಟ್ ಡಾಕ್ಯುಮೆಂಟ್ ಕಳಿಸ್ತೀನಿ ನೋಡಿ ಯಾವ ಸಂದರ್ಭದಲ್ಲಿ ಏನೇನಾಗಿದೆ ಹೈಕೋರ್ಟ್ ಅಲ್ಲಿ ಏನ್ ಆರ್ಡರ್ ಆಗಿದೆ ಅದಾದ ನಂತರ ಏನಾಗಿದೆ ಎಲ್ಲ ನಿಮ್ಗೆ ಕಳಿಸ್ತೀನಿ ಕೋರ್ಟ್ ಆದೇಶ ಇದ್ರು ಇವೆಲ್ಲ ಆಗಿದ್ರು ಕೂಡ ನಿಮ್ಮನ್ನ ಹೊರಗಡೆ ಜಗತ್ತಿಗೆ ಹನ್ನೊಂದು ಕೋಟಿ ಹನ್ನೆರಡು ಕೋಟಿ ಕಟ್ಟಬೇಕು ಕಟ್ತೆ ರಾಕ್ಲೈನ್ ವೆಂಟೆ ಅಂತ ಉಳಿಸ್ಕೊಂಡವ್ರೆ ಅಂತ ನನ್ನ ನನ್ನ ಸಾಮಾನ್ಯ ಜನ ಹೇಳೋ ತರ ಮಾನನಷ್ಟ ಮಾಡ್ತಾವ್ರೆ ನಿಮ್ ನಿಮ್ ಪ್ರಕಾರ ಮಾನನಷ್ಟ ಮಾಡ್ತಾವ್ರೆ ನಿಮ್ಮ ಮೇಲೆ ಕೋಟಿ ಗಟ್ಲೆ ಹನ್ನೊಂದು ಕೋಟಿ ಹನ್ನೆರಡು ಕೋಟಿ ಗಟ್ಟಲೆ ಎಲ್ಲ ಉಳಿಸ್ಕೊಂಡವ್ರೆ ಅನ್ಬಿಟ್ಟು ನಿಮ್ ಮೇಲೆ ಸುಳ್ಳನ್ನ ನಿಮ್ ಪ್ರಕಾರ ಹೇಳೋದಾದ್ರೆ ನಿಮ್ಮ ಪ್ರಕಾರ ಹೇಳೋದು ಇದು ನಿಮ್ಮ ಮಾನವ ನಿಮ್ಗೆ ಹೆಸರು ತರುವಂತ ಕೆಲಸ ಮಾಡ್ತಾವ್ರೆ ನಿಮ್ ವಿರುದ್ಧ ಷಡ್ಯಂತ್ರ ಮಾಡ್ತಾವ್ರೆ ಕೆಲವರು ಅಂತ ಭಾಸ ಆಗತ್ತೆ ನಿಜ ಅದೇ ಆಗ್ತಾರ ನನಗೀಗ ಎಸ್ ಈಗ ನೀವೆಲ್ಲ ನೀವು ವಾಪಸ್ ಬಂದ ಮೇಲೆ ಇದ್ರ ಬಗ್ಗೆ ಕ್ಲಾರಿಟಿ ಕೊಡ್ತೀರಿ ಮತ್ತೊಂದ್ಸರಿ ಅವ್ರನ್ನ ಯಾರು ಬಿಡಲ್ಲ ನೀವು ಸುಮ್ಮನೆ ಆಲ್ರೆಡಿ ನಮ್ಮ ಅಡ್ವೊಕೇಟ್ ಕೋರ್ಟ್ ಅಪ್ರೋಚ್ ಮಾಡಿದ್ದಾರೆ ನನಗೆ ನ್ಯಾಯ ಒದಗಿಸ್ಕೊಡಿ ಅಂತ ನಾನು ಕೋರ್ಟಿನ ಮೊರೆಗೆ ನ್ಯಾಯ ನ್ಯಾಯ ಹೋಗಿದ್ದೀನಿ ನ್ಯಾಯ ಸಿಗುತ್ತೆ ಅನ್ನೋ ನಂಬಿಕೆ ನನಗಿದೆ ಸರ್ ಏನೇ ನೀವು ಬಂದ್ಮೇಲೆ ಮತ್ತಷ್ಟು ಮಾತಾಡ್ತೀನಿ ನಿಮ್ಮನ್ನ ಬಟ್ ಒಂದಂತೂ ಮೇಲ್ನೋಟ ಕಾಣೋದಿಷ್ಟೇ ಕೋರ್ಟ್ ಆದೇಶ ಇದ್ದರೂ ಕೋರ್ಟ್ ಆದೇಶಕ್ಕೆ ತಕ್ಕಂತೆ ನೀವು ತಲೆಬಾಗಿ ಅದನ್ನ ಕಟ್ಟಿದ್ರು ಆದ್ರೆ ನೀವು ಹನ್ನೊಂದು ಕೋಟಿ ಕಟ್ಟಬೇಕು ಹನ್ನೆರಡು ಕೋಟಿ ಕಟ್ಟಬೇಕು ಅಂತ ಮಾಧ್ಯಮಗಳಿಗೆ ಹೇಳ್ಕೊಂಡು ಅವ್ರು ಹೇಳ್ತಿರೋದು ಅವ್ರು ಹೇಳ್ಕೊಂಡು ಹೊರಟಿರೋದು ಹೌದು ನಿಮ್ ನಿಮ್ ಬಗ್ಗೆ ಇಲ್ಲ ಸಲ್ಲದ ಆರೋಪಗಳನ್ನ ಮಾಡ್ಕೊಂಡು ಏನೋ ಷಡ್ಯಂತ್ರ ಮಾಡ್ತಾವ್ರಿ ಅಂತ ಮೇಲ್ನೋಟಕ್ ಕಾಣುತ್ತೆ ಮೇಲ್ನೋಟಕ್ಕೆ ನೀವು ಸುಮ್ನೆ ಬಿಡಲ್ಲ ಯಾರು ನಮ್ಗೆ ಗೊತ್ತು ನನ್ ಮತ್ತಷ್ಟು ಬಂದ್ ತಕ್ಷಣ ಒಳ್ಳೇದಾಗ್ಲಿ ಖಂಡಿತ ಸರ್ ನಾನು ತಪ್ಪು ಮಾಡಿದ್ರೆ ಅಲ್ಲೇ ಸ್ಪಾಟಲ್ ನನ್ ತಪ್ಪಾಗಿದೆ ಕ್ಷಮಿಸಿ ನಾನು ಹ್ಮ್ ನಾನು ತಪ್ಪು ಮಾಡಿಲ್ಲ ಅಂದ್ರೆ ಅದು ಏನೇ ಆದ್ರೂ ಪರವಾಗಿಲ್ಲ ನಾನು ಕಳ್ಕೊಂಡಿದ್ದೆಲ್ಲ ದುಡ್ಡು ನಾನು ದುಡ್ದಿದ್ದೆಲ್ಲ ಕಳ್ಬಿಟ್ಟಿನ ಬೇಕಾದ್ರೆ ಮಾನ ಮರ್ಯಾದೆ ಉಳಿಸ್ಕೊತೀನಿ ಯಾವ ಮಟ್ಟಕ್ಕೆ ಹೋಗ್ಬೇಕು ರೆಡಿ ನಾನು ಒಳ್ಳೇದಾಗ್ಲಿ ಲೀಗಲಿ ಕಾನೂನು ಎಲ್ಲರಿಗೂ ಲೀಗಲಿ ನ್ಯಾಯಕ್ಕೋಸ್ಕರ ನಾನು ಖಂಡಿತವ್ರು ನ್ಯಾಯಾಲಯದ ಹೋಗಿದ್ದೀನಿ ನನಗೆ ನ್ಯಾಯ ಸಿಗುತ್ತೆ ಅನ್ನೋ ನಂಬಿಕೆ ನನಗಿದೆ ಸಹಜ ಎಲ್ರಿಗೂ ಕಾಡುತ್ತೆ ವೆಂಕಟೇಶ್ ವೆಂಕಟೇಶ್ವರ್ಗೆ ಈ ರೇಂಜ್ ತೊಂದರೆ ಅಂದ್ರೆ ಇನ್ ಉಳ್ ಸಣ್ಣ ಪಾಪ ಒಂದು ಸಣ್ಣ ಪುಟ್ಟ ಇಪ್ಪತ್ತೊಂಬತ್ತು ಮನೆ ಕಟ್ಕೊಡೋರ್ ಗತಿ ಏನಪ್ಪಾ ಆಗ್ಬಿಟ್ರೆ ಅಂತ ಅನ್ಕೋತಾರ ಜನ ಆದ್ರೆ ಕಾಮನ್ ಬಿಲ್ಡಿಂಗ್ ಐಟ್ ಲೆಕ್ಕ ಹಾಕೊಂಡ್ ಫ್ಲೋರ್ ಲೆಕ್ಕ ಹಾಕುವಂತ ಅವಿದ್ಯಾವಂತ ಅಧಿಕಾರಿಗಳಿಗೆ ಇದನ್ನ ಹೇಳ್ಕೊಟ್ರೋ ಗೊತ್ತಿಲ್ಲ ನೀವ್ ಹೇಳೋ ಪ್ರಕಾರ ನೀವ್ ಹೇಳಿದ ಪ್ರಕಾರ ಯಾಕಂದ್ರೆ ಥಿಯೇಟರ್ ತಡಿ ಬರುತ್ತೆ ಆದ್ರೆ ನೀವು ಬಿಲ್ಡಿಂಗ್ ಐಟ್ ಲೆಕ್ಕ ಹಾಕೊಂಡ್ ಫ್ಲೋರ್ ಲೆಕ್ಕ ಹಾಕ್ತಿರಿ ಅನ್ನೋದಾದ್ರೆ ಅವ್ರಿಗೆ ಆ ಲಾಜಿಕ್ ಹೇಳ್ಕೊಟ್ಟಿದ್ ಯಾರು ಇವೆಲ್ಲ ಪ್ರಶ್ನೆ ಸಹಜವಾಗಿ ಎದುರಾಗತ್ತೆ ಏನು ಮತ್ತಷ್ಟು ನಿಮ್ಮನ್ನು ಮಾತಾಡ್ತೀನಿ ಸರ್ ಥ್ಯಾಂಕ್ ಯು ಸೋ ಮಚ್ ಸರ್ ಒಳ್ಳೆದಾಗಲಿ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ವೆರಿ ಮಚ್